ಬೆಂಗಳೂರು ನಗರಾಭಿವೃದ್ಧಿ ಸಚಿವ ಕೆಜೆ ಜಾರ್ಜ್ ಸುದ್ದಿಗೋಷ್ಠಿಯನ್ನು ನಡೆಸ್ತಾ ಇದ್ದಾರೆ, ಅದನ್ನ ನೋಡೋಣ ಬನ್ನಿ. ತಮಗೆಲ್ಲ ಗೊತ್ತಿದೆ, ಡಿ ಕೆ ರವಿ ಅವರು ಸಾವು ಆಗಿ ಬಹುಶಃ 7 ದಿವಸ 8 ದಿವಸದಲ್ಲೇ ನಾವು ಅದನ್ನ ನಮ್ಮ ಮುಖ್ಯಮಂತ್ರಿಗಳು ಸಿಬಿಐಗೆ ವಹಿಸಿದ್ರು. ಅವರ ಕಾಲದಲ್ಲಿ 5 ವರ್ಷಗಳ ಕಾಲದಲ್ಲಿ ಒಂದೇ ಒಂದು ಪ್ರಕರಣ ಸಿಬಿಐಗೆ ವಹಿಸಿರಲಿಲ್ಲ. ತದನಂತರ ಸಿಬಿಐ ಅವರು ಅದರ ಒಂದು ತನಿಖೆ ಮಾಡಿದರು. ತನಿಖೆ ಮಾಡಿದ ಮೇಲೆ ಸಿಬಿಐ ವರದಿ ಬಂತು. ಸಿಬಿಐ ವರದಿಯಲ್ಲಿ ಏನು ಹೇಳ್ತಾರೆ ಅಂತ ಹೇಳ್ಬಿಟ್ರೆ ಸಿಬಿಐ ವರದಿಯಲ್ಲಿ ಏನು ಹೇಳ್ತಾರೆ ಅಂತ ಹೇಳಿದ್ರೆ ಇದು ಆತ್ಮಹತ್ಯೆ ಎಂಬುದಾಗಿ ಅವರು ಸಿಬಿಐ ಅವರು ಹೇಳ್ತಾರೆ. ನಿಮ್ಮ ಗಮನಕ್ಕೆ ನಾನೆಲ್ಲ ರಿಪೋರ್ಟ್ ಕೊಡ್ತಾ ಇಲ್ಲ, ನನಗೇನು ಪಟ್ಟ ಏನಾಗಿದೆ ಅದು ಮಾತ್ರ ಹೇಳಿ. ವಿತ್ ರಿಗಾರ್ಡ್ಸ್ ಟು ಮೆಸ್ಸರ್ಸ್ ಎಂಬಸಿ ಗ್ರೂಪ್, ಇಟ್ ಈಸ್ ಮೆನ್ಷನ್ ದಟ್ ಡ್ಯೂರಿಂಗ್ ದ ಕೋರ್ಸ್ ಆಫ್ ದಿ ಇನ್ಸ್ಪೆಕ್ಷನ್ ಆನ್ 10/3/2015, ಇಟ್ ವಾಸ್ ಇನ್ಫಾರ್ಮ್ಡ್ ಟು ದ ಟೀಮ್ ಆಫ್ ಕಮರ್ಷಿಯಲ್ ಟ್ಯಾಕ್ಸ್ ಆಫೀಷಿಯಲ್ಸ್ ದಟ್ ಮಿಸ್ಟರ್ ಜಾರ್ಜ್, ಹೋಮ್ ಮಿನಿಸ್ಟರ್ ಆಫ್ ಕರ್ನಾಟಕ, ಹ್ಯಾಡ್ ಇಂಟ್ರೆಸ್ಟ್ ಇನ್ ದ ಕಂಪನಿ. On the next day, Sri Revi told the commissioner, he had ascertained from Home Minister and that inspection can be carried out. He had indeed kept his commissioner in the loop with regard to this. It should be mentioned here that there had been no interference from the minister as the inspection team continued with their work on 11/3/2015. This is the CBI report. ಆಗಲೂ ನಾನು ಹೇಳಿದೆ ಏನಂತ ಹೇಳಿದ್ರೆ ನನ್ನ ಕಂಪನಿ ರೈಡ್ ಆಗಲಿಲ್ಲ, ಎಂಬಸಿ ಗ್ರೂಪ್ ಒಂದು ಇಟ್ಟುಬಿಟ್ಟು ಅದು ದೊಡ್ಡ ಗ್ರೂಪ್, ಅದು ನನ್ನ ಕಂಪನಿಗೆ ನಾನು ಪಾಲಿದಾದ್ರೆ ಎಂಬಸಿ ಗಾಲ್ಫಿಕ್ಸ್ ಮಾತು. ನಮ್ಮಲ್ಲಿ ಯಾವುದೇ ಸೇಲ್ ಟ್ಯಾಕ್ಸ್ ಟ್ರಾನ್ಸಾಕ್ಷನ್ ಇಲ್ಲ, ನಾವು ಜಾಸ್ತಿ ದೊಡ್ಡ ಒಂದು 70,000 ರೂಪಾಯಿ ಸೇಲ್ ಟ್ಯಾಕ್ಸ್ ಕೊಡ್ಬೋದು, ಯಾಕಂದರೆ ನಮ್ಮದೆಲ್ಲ ಬರೀ ರೆಂಟಲ್ ಇನ್ಕಮ್, ಸೇಲ್ ಟ್ಯಾಕ್ಸ್ ಬರೋದೇ ಇಲ್ಲ. ಆ ಟೈಮಲ್ಲಿ ಅವರೇ ಸಿಬಿಐ ಅವರು ಮೆನ್ಷನ್ ಮಾಡಿದ್ದಾರೆ ನನ್ನ ಗ್ರೂಪ್ ಆಗಲಿ ನನ್ನ ಮೇಲೆ ಯಾವುದೇ ಇಂಟರ್ಫಿರೆನ್ಸ್ ಇಲ್ಲ ಅಂತ ಹೇಳಿದ್ರು. ಬಹುಶಃ ಅಲ್ಲಿ ತನಕ ನನ್ನ ತೇಜೋವಧೆಯನ್ನು ಮಾಡಿದೆ, ಇಡೀ ಮಾಧ್ಯಮದಲ್ಲಿ ಸಮೇತ ಯಾರೇನು ವಿರೋಧ ಪಕ್ಷವರು ಹೇಳಿದಾರೆ ಸಾಕಷ್ಟು ಮಾಧ್ಯಮ ಮತ್ತು ಟಿವಿಯಲ್ಲಿ ಸಾಕಷ್ಟು ಹೇಳಿ. ನಾನೇನು ಹೇಳ್ತಾ ಇದ್ದೀನಿ ಅಂತ ಹೇಳ್ಬಿಟ್ಟು ಇದಾದ ಮೇಲೆ ಈ ಸಿಬಿಐ ರಿಪೋರ್ಟ್ನ ಯಾರು ಓದಿದಂಗೆ ಕಾಣ್ತಾ ಇಲ್ಲ, ಏನು ನನ್ನ ಮೇಲೆ ಬರೆದಿದ್ದಾರೆ ಅಂದ್ಬಿಟ್ಟು ಓದಿದಂಗಿಲ್ಲ. ಅಟ್ಲೀಸ್ಟ್ ಸಿ ಯಾರೋ ಮೇಲಾದರೂ ಒಂದು ಆರೋಪ ಮಾಡುವಾಗ ನನಗೂ ಸಮೇತ ಕುಟುಂಬ ವರ್ಗದವರು ಇದ್ದಾರೆ, ನನಗೂ ಹೆಂಡತಿ ಇದ್ದಾರೆ, ಮಕ್ಕಳಿದ್ದಾರೆ ಎಲ್ಲ. ಬಹುಶಃ ಅವರಿಗೆ ನಾನು ಗಣಪತಿಯವರು ಇವ್ರದ್ದು ಯಾರು ಡಿ ಕೆ ರವಿ ಅವ್ರ ವಿಚಾರದಲ್ಲಿ ನಾನು ಅಸೆಂಬ್ಲಿಯಲ್ಲಿ ಹೇಳಿದ್ದೀನಿ, ಹೊರಗೂ ಹೇಳಿದ್ದೀನಿ. ಡಿ ಕೆ ರವಿಯ ಮನೆಯವರಿಗೆ ತಾಯಿಯವರು ಅವರು ಮಗ ಕಳ್ಕೊಂಡ್ರೆ ದುಃಖದಲ್ಲಿ ಇರ್ತಾರೆ, ಯಾರೇ ಮಗ ಕಳ್ಕೊಂಡ್ರು ಇದಾಗ್ತದೆ. ಬಟ್ ಅದಕ್ಕೂ ನಾನು ಅವ್ರ ಮೇಲೆ ಸಂತಾಪ ಹೇಳಿದ್ದೀನಿ, ಅವ್ರಿಗೆ ಈ ಥರ ಇದಾಗಿದೆ ಅಂತ ಹೇಳಿದ್ದೀನಿ. ಡಿ ಕೆ ರವಿ ಒಬ್ಬ ಒಳ್ಳೆ ಆಫೀಸರ್ ಅಂತ ಸಮೇತ ಹೇಳಿದೆ, ಅವತ್ತು ಹೇಳಿದೆ ನಾನು ಅಸೆಂಬ್ಲಿಯಲ್ಲಿ ಸ್ಟೇಟ್ಮೆಂಟ್ ರೆಕಾರ್ಡಲ್ಲಿದೆ, ನೋಡಿ CID ಅವರು ಅದರ ತನಿಖೆ ಮಾಡಲಿ, ಪ್ರಿಲಿಮಿನರಿ ರಿಪೋರ್ಟ್ ಕೊಡಿಸ್ತೀವಿ, ನಿಮಗೆ ಒಪ್ಪಿಗೆ ಇಲ್ಲ ಅಂದ್ಬಿಟ್ಟು ಮುಖ್ಯಮಂತ್ರಿ ಇಲ್ಲಿದ್ದಾರೆ ಬೇಕಾದ್ರೆ CBI ಕೊಟ್ಟು ಅದು ಅದು ಒಪ್ಪಲಿಲ್ಲ. ಹಗಲು ರಾತ್ರಿ ಅವರು ಇದು ಮಾಡಿ ಧರಣಿ ಮಾಡಿ ಡಿ ಕೆ ರವಿ ಅವರ ಮನೆಯವ್ರನ್ನೆಲ್ಲ ವಿಧಾನಸೌಧ ಕರ್ಕೊಂಡ್ಬಂದ್ಬಿಟ್ಟು ಕೂರಿಸಿ ಎಲ್ಲ ಮಾಡಿದ ಮೇಲೆ, ಯಾಕೆಂದ್ರೆ ನಮ್ಮ ಮನೆಯವ್ರಿಗೆ ಸಮೇತ ನೋವಾಗ್ತದಲ್ಲ, ನಾನೊಬ್ಬ ಇಂಥ ವಿಚಾರದಲ್ಲಿ ಒಬ್ಬ ಗೃಹಮಂತ್ರಿಯಾಗಿ ನೋಳಾಗಿದ್ದೀನಿ ಅಂತ ಹೇಳಿದ್ರೆ ಅದಕ್ಕೆ ಯಾರು ಅದರ ವಿಚಾರದಲ್ಲಿ ಚಿಂತನೆ ಮಾಡ್ತಾರೆ. ಅದಾಯಿತು, ನಾನು ಸುಮ್ಮನೆ ಇದೆ. ಇವತ್ತು ಜಡ್ಜ್ಮೆಂಟ್, ಇವತ್ತು ನಾನು ಮೊನ್ನೆ ಹೇಳಿದ್ದೀನಿ ಏನಂತ ಹೇಳ್ಬಿಟ್ರೆ ಏನು ಬಂದಿದೆ ಸುಪ್ರೀಂ ಕೋರ್ಟಿಗೆ. ಇವತ್ತು ತಮ್ಗೆ ಗೊತ್ತಿದೆ ಮ್ಯಾಜಿಸ್ಟ್ರೇಟ್ ಕೋರ್ಟಲ್ಲಿ ಮ್ಯಾಜಿಸ್ಟ್ರೇಟ್ ಒಂದು ತನಿಖೆಗೆ ಆರ್ಡರ್ ಮಾಡಿದ್ರು, FIR ನನ್ನ ಮೇಲೆ ಮತ್ತು ಇನ್ನಿಬ್ಬರು ಅಧಿಕಾರಿಗಳ ಮೇಲೆ FIR. ಆ FIR ಆರ್ಡ್ರ್ ಮಾಡಿ ತನಿಖೆ ಮಾಡಿ ಆರ್ಡ್ರ್ ಮಾಡಿದ ಕೂಡಲೇ ನಾನು ವಾಲಂಟಿಯರ್ ಆಗಿ ರಾಜೀನಾಮೆ ಕೊಟ್ಟೆ. ಯಾರು ನನಗೆ ರಾಜೀನಾಮೆ ಕೊಡಿ ಅಂತ ಹೇಳಿರಲಿಲ್ಲ, ವಾಲಂಟಿಯರ್ ಆಗಿ ನಿಷ್ಪಕ್ಷಪಾತವಾದ ತನಿಖೆಯಾಗಲಿ ಅಂತ ಇಟ್ಬಿಟ್ಟು ಉದ್ದೇಶದಿಂದ ನಾನು ರಾಜೀನಾಮೆ ಕೊಟ್ಟೆ. ಕೊಟ್ಟುಬಿಟ್ಟು ತನಿಖೆ ಎದುರಿಸಿದೆ.
ಸಿಐಡಿಗೆ ಸಂಪೂರ್ಣವಾದ ಸಹಕಾರ ಕೊಟ್ಟೆ. ಅವರು ಕರೆದಾಗ ಹೋಗಿ ಸ್ಟೇಟ್ಮೆಂಟ್ ಕೊಟ್ಟೆ, ಎಲ್ಲ ಬಿಟ್ಟೆ. ಸಿಐಡಿ ಅವ್ರ ಮೇಲೆ ಯಾವುದೇ ರೀತಿ ಒತ್ತಡ ತರಲಿಲ್ಲ. ಇದೊಂದು ಯಾಕಂದ್ಬಿಟ್ಟು ಹೋಗಿದೆ ಮಾಡಿದೆ ಎಲ್ಲ. ಅದಾದಮೇಲೆ ತನಿಖೆ ಮಾಡಿಬಿಟ್ಟು ಸಿಐಡಿ ಅವರು ಏನಂದಿಟ್ಟುಬಿಟ್ರೆ ಅವರು ಮ್ಯಾಜಿಸ್ಟ್ರೇಟ್ ಅವರು ಒಂದು ದಾರಿಯ ಒಂದು ನಿಗದಿಯನ್ನು ಇದು ಮಾಡಿದ್ರು, ಇಂಥ ದಿಗದಿಯೊಳಗಡೆ ನೀವು ರಿಪೋರ್ಟ್ ಕೊಡಬೇಕು. ನಂತರ ಸಿಐಡಿ ಅವರು ಅದು ಸಿಐಡಿದು ಇನ್ವೆಸ್ಟಿಗೇಷನ್ ಬಂದಿದ್ದು, ಅವ್ರು ಫಸ್ಟ್ ಮ್ಯಾಜಿಸ್ಟ್ರೇಟ್ ಆರ್ಡರ್ ಮಾಡಿದ್ದು ಲೋಕಲ್ ಪೊಲೀಸ್ ಇನ್ವೆಸ್ಟಿಗೇಷನ್. ನಂತರ ಇವರೇ ಯಾರು ಗಣಪತಿಯವರ ಮಗ ಮತ್ತು ಹೆಂಡತಿ ಅವ್ರಿಗೆ ಹೈಕೋರ್ಟ್ಗೆ ಹೋಗಿ ಹೈಕೋರ್ಟ್ ಆದೇಶ ಪ್ರಕಾರ ಸಿಐಡಿ ಕೊಟ್ಟಿದ್ದು. ಇದು ಹೈಕೋರ್ಟ್ ಮಾಡಿಕೊಟ್ಟಿದ್ದು ಹೊರತು ಅಲ್ಲ, ಮ್ಯಾಜಿಸ್ಟ್ರೇಟ್ ಮೊದಲು ಕೊಟ್ಟಿದ್ದು ಲೋಕಲ್ ಪೊಲೀಸ್. ಆಗ ಹೈಕೋರ್ಟ್ ಏನು ಹೇಳ್ತಾರೆ ಅಂದ್ಬಿಟ್ರೆ ಇದು ಭಾರಿ ಸೆನ್ಸಿಟಿವ್ ಕೇಸು, ನೀವು DGP IGP ಅವರ ಒಂದು ಇದರಲ್ಲಿ ಉಸ್ತುವಾರಿಯಲ್ಲೇ ಇದು ತನಿಖೆ ಆಗಬೇಕು, ಹಿರಿಯ ಅಧಿಕಾರಿಗಳು ಮಾಡಿದ್ದಿಟ್ಟುಬಿಟ್ಟು ಕೊಟ್ಟಿದ್ದಾರೆ. ಕೊಟ್ಟ ಮೇಲೆ ಅವರು ಒಂದು ಆ ತನಿಖೆ ಇಷ್ಟು ದಿವಸ ಒಳಗಡೆ ಕೊಡಬೇಕಾಗಿತ್ತು, ಮತ್ತೆ ಮ್ಯಾಜಿಸ್ಟ್ರೇಟ್ ಹತ್ರ ಹೋಗ್ಬಿಟ್ಟು ಟೈಮ್ ತಗೊಳ್ತಾರೆ. ಮ್ಯಾಜಿಸ್ಟ್ರೇಟ್ ಅವರು ಇನ್ನೊಂದು ಟೈಮ್ ಕೊಡ್ತಾರೆ ಅದನ್ನು ರಿಪೋರ್ಟ್ ಕೊಡಲಿಕ್ಕೆ, ಆ ಟೈಮ್ ಒಳಗಡೆ ಅವ್ರು ಕೊಟ್ಟಿದ್ದಾರೆ. ಅದು ಅವರಿಗೆ ಬಿಟ್ಟಿದ್ದ ವಿಚಾರ, ಸಿಐಡಿ ತನಿಖೆ ಹೆಂಗೆ ಮಾಡಿದ್ದಾರೆ, ಏನು ಮಾಡಿದ್ದಾರೆ, ಸರಿ ಮಾಡಿದಾರ ತಪ್ಪು ಮಾಡಿದಾರ ಆ ವಿಚಾರದ ನಾನು ಹೋಗೋದಿಲ್ಲ. ಅದು ಅವರಿಗೆ ಬಿಟ್ಟಂಥ ವಿಚಾರ. ಅದು ಸಿಐಡಿ ಅವರು ಅವ್ರು ಏನು ಮಾಡಿದ್ದಾರೆ ಒಂದು ಬಿ ರಿಪೋರ್ಟನ್ನು ಫೈಲ್ ಮಾಡಿದ್ರು. ತದನಂತರ ಆ ಬಿ ರಿಪೋರ್ಟನ್ನು ಗಣಪತಿಯವರ ತಂದೆ ಮತ್ತು ತಮ್ಮ ಹೋಗಿ ಚಾಲೆಂಜ್ ಮಾಡಿದ್ರು 302 CRPC 302 ನಮ್ಮನ್ನು ಸಮೇತ ಪ್ರಾಸಿಕ್ಯೂಟರ್ ಮಾಡಬೇಕು ಅಂತ ಕೇಳಿದರು. ಅದು ಸಮೇತ ಮ್ಯಾಜಿಸ್ಟ್ರೇಟು ಅಡ್ಮಿಟ್ ಮಾಡಿದ್ರು. ಆ ಸ್ಟೇಜಲ್ಲಿದೆ ಈಗ ದಟ್ ಕೇಸ್. ಅದಾದ ಮೇಲೆ ಇದರ ಮೇಲೆ ಒಂದು ಜ್ಯುಡಿಷಿಯಲ್ ಕಮಿಷನ್ ನಡೀತಾ ಇದೆ. ಇದು ಒಂದು ಆ ಜ್ಯುಡಿಷಿಯಲ್ ಕಮಿಷನ್ ಸಮೇತ ಕೆಲಸಗಳು ಮಾಡ್ತಾರೆ. ಈ ಸಂದರ್ಭದಲ್ಲಿ ಅವರು ಸುಪ್ರೀಂ ಕೋರ್ಟ್ಗೆ ಹೈಕೋರ್ಟ್ಗೆ ಹೋದರು, CBI ರಿಪೋರ್ಟ್ ಮಾಡುವ ತನಿಖೆ ಆಗಬೇಕು ಅಂದ್ರೆ ಹೈಕೋರ್ಟ್ ಅದನ್ನು ಒಪ್ಪೋದಿಲ್ಲ. ಅದರ ವಿರುದ್ಧವಾಗಿ ಅವರು ಕುಶಾಲಪ್ಪನವರು ಮತ್ತು ಅವರ ಬ್ರದರು ಮಾಚಯ್ಯರು ಅವರು ಸುಪ್ರೀಂ ಕೋರ್ಟಿಗೆ ಹೋಗ್ತಾರೆ. ಸುಪ್ರೀಂ ಕೋರ್ಟ್ಗೆ ಹೋದ್ಮೇಲೆ ಸುಪ್ರೀಂ ಕೋರ್ಟಿಂದ ಮೊನ್ನೆ ಆದೇಶ ಬಂದಿದೆ. ಅದು ಏನು ಆದೇಶ ಅಂದಿಟ್ಟುಬಿಟ್ಟು ನಾನು ನಿಮಗೆ ಹೇಳ್ತೀನಿ. ಅದರಲ್ಲಿ ಯಾವ ರೀತಿ ಆದೇಶ ಸುಪ್ರೀಂ ಕೋರ್ಟ್ ಕೊಟ್ಟಿದೆ ಕೊಡ್ತೀನಿ. ಅದರಲ್ಲಿ ಏನು ಹೇಳ್ತಾರೆ ನೋಡಿ, ಆಪರೇಟಿಂಗ್ ಪಾರ್ಟ್ ಮಾತ್ರ ನಾನು ಹೇಳ್ತೀನಿ. ಹಾವಿಂಗ್ ಕನ್ಸಿಡರ್ಡ್ ದ ಎಂಟೈರಿಟಿ ಆಫ್ ದ ಮೆಟೀರಿಯಲ್ ಬಿಫೋರ್ ದಿಸ್ ಕೋರ್ಟ್ ಬಟ್ ವಿತೌಟ್ ಎಕ್ಸ್ಪ್ರೆಸಿಂಗ್ ಎನಿ ಒಪಿನಿಯನ್ ಆನ್ ದ ಮೆರಿಟ್ಸ್. ಅವರು ಮೆರಿಟ್ ಮೇಲೆ ಮಾತಾಡ್ತೇನೆ ಅಲ್ಲ ಸುಪ್ರೀಂ ಕೋರ್ಟ್ ಅವರು ಯಾವುದು ಅಂದ್ಬಿಟ್ಟು ವಿತೌಟ್ ಎಕ್ಸ್ಪ್ರೆಸಿಂಗ್ ಎನಿ ಒಪಿನಿಯನ್ ಆನ್ ಮೆರಿಟ್ಸ್ ವಿ ಡೈರೆಕ್ಟ್ ದ ಇನ್ವೆಸ್ಟಿಗೇಷನ್ ಬಿ ಹ್ಯಾಂಡಲ್ಡ್ ಓವರ್ ಟು ದ CBI. ದ CBI ಮೇ ಕಂಪ್ಲೀಟ್ ದ ಇನ್ವೆಸ್ಟಿಗೇಷನ್ ಆಸ್ ಫಾರ್ ಆಸ್ ಪಾಸಿಬಲ್ ವಿತಿನ್ 3 months ಫ್ರಮ್ ದ ಡೇಟ್ ಆಫ್ ರಿಸೀಪ್ ಆಫ್ ಎ ಕಾಪಿ ಆಫ್ ದ ಆರ್ಡರ್. ದ ಇನ್ವೆಸ್ಟಿಗೇಷನ್ ಮೇ ಬಿ ಸೂಪರ್ವೈಸ್ಡ್ ಬೈ ಅನ್ ಆಫೀಸರ್ ಆಫ್ ಅನ್ ಅಪ್ರೋಪ್ರಿಯೇಟ್ ರ್ಯಾಂಕ್. ಹಾವಿಂಗ್ ರಿಗಾರ್ಡ್ ಟು ದ ನೇಚರ್ ಆಫ್ ದ ಪ್ರೆಸೆಂಟ್ ಕೇಸ್ ಇಟ್ ವಿಲ್ ಬಿ ಓಪನ್ ಟು CBI ಟು ಕಂಡಕ್ಟ್ ಇನ್ವೆಸ್ಟಿಗೇಷನ್ ಆರ್ ಇನ್ ಕಂಟಿನ್ಯೂಯೇಷನ್ ಆಫ್ ಆಲ್ರೆಡಿ ಕಂಡಕ್ಟೆಡ್. ಇದು ಇಂಪಾರ್ಟೆಂಟ್. ಇಟ್ ವಿಲ್ ಬಿ ಓಪನ್ ಟು ದ CBI ಟು ಅಸರ್ಟೇನ್ ದ ನೇಚರ್ ಆಫ್ ಅಫೆನ್ಸ್ ಇಫ್ ಎನಿ. ಎಲ್ಲಿಯೂ ಕೋರ್ಟು ಅಫೆನ್ಸ್ ಆಗಿದೆ ಅಂತ ಹೇಳ್ತಾ ಇಲ್ಲ. ಟು ಅಸರ್ಟೇನ್ ದ ನೇಚರ್ ಆಫ್ ಅಫೆನ್ಸ್ ಇಫ್ ಎನಿ ಅಂತ ಹೇಳ್ತಾರೆ. ಅದಾದಮೇಲೆ ಕಮಿಟೆಡ್ ಆ್ಯಂಡ್ ಬೈ ಹೂಮ್ ನೋಡಿ, ಇಟ್ ವಿಲ್ ಬಿ ಓಪನ್ ಟು ದ CBI ಟು ಅಸರ್ಟೇನ್ ದ ನೇಚರ್ ಆಫ್ ಅಫೆನ್ಸ್ ಇಫ್ ಎನಿ ಕಮಿಟೆಡ್ ಆ್ಯಂಡ್ ಬೈ ಹೂಮ್. ಈ ಥರ ಇವರು ಸುಪ್ರೀಂ ಕೋರ್ಟ್ ಅವರು ಜಡ್ಜ್ಮೆಂಟ್ ಕೊಟ್ಟರು. ಇದರಲ್ಲಿ ನನ್ನ ವಿಚಾರ ಆಗಲಿ ನಮ್ಮ ಇನ್ನೂ ಇಬ್ಬರು ಆಫೀಸರ್ಗಳು ಇದ್ದಾರೆ ಅವ್ರ ವಿಚಾರ ಯಾವುದು ವಿಚಾರ ಹೇಳ್ತಾ ಇಲ್ಲ. ಈಗ CBI ಅವರಿಗೆ ಕೊಟ್ಟಿದ್ದಾರೆ. ನಾನು ಅದನ್ನು ಈ ಸುಪ್ರೀಂ ಕೋರ್ಟ್ ಜಡ್ಜ್ಮೆಂಟ್ನ ಈಗಾಗಲೇ ವೆಲ್ಕಮ್ ಮಾಡಿದ್ದೀನಿ. ನಾನು ಹೇಳಿದ್ದೀನಿ ಆ CBI ಒಟ್ಟಿಗೆ ನಾನು ಸಂಪೂರ್ಣ ಸಹಕಾರ ಕೊಡ್ತೀನಿ. ಅದು ನಿಜಾಂಶ ಹೊರಗಡೆ ಬಂದರೆ ಒಳ್ಳೆಯದು. ಬಹುಶಃ ಏನು DK ರವಿಯಲ್ಲಿ ಕೇಸಲ್ಲಿ ಏನಾಗಿದೆ ಅದೇ ರೀತಿಯಲ್ಲಿ CBI ಇದರಲ್ಲಿ ಸಮೇತ ಇನ್ವೆಸ್ಟಿಗೇಷನ್ ಮಾಡಿಬಿಟ್ಟು, ಬಿಕಾಸ್ ನನಗೆ ಗೊತ್ತಿದೆ, ನನ್ನ ನಿರ್ದೋಷಿಯಿಂದ ದೊಡ್ಡ ಗೊತ್ತಿದೆ. ಈಗಾಗಲೇ CID ಸ್ಟೇಟ್ಮೆಂಟ್ ಕೊಟ್ಟಿದ್ದೀನಿ, ಯಾವುದೇ ರೀತಿಯಲ್ಲಿ ನಾನು ತಪ್ಪು ಮಾಡಲಿಲ್ಲ. ಆದರೆ CBI ತನಿಖೆ ವಿಚಾರದಲ್ಲಿ ನಾನು ಇಂಟರ್ಫಿಯರ್ ಮಾಡಿದಿಲ್ಲ, ಮೆರಿಟ್ ವಿಚಾರದಲ್ಲಿ ಮಾತಾಡೋದಿಲ್ಲ. ಯಾಕಂದ್ರೆ ತನಿಖೆ ಮಾಡುವಾಗ ನಾನು ನಿರ್ದೋಷಿಯಿಂದ ಹೇಳ್ಕೊಂಡು ಆಗೋದಿಲ್ಲ. ದಟ್ ಬಿ CBI ಇನ್ವೆಸ್ಟಿಗೇಟ್ ದ ಮ್ಯಾಟರ್ ಫ್ರೀ ಆ್ಯಂಡ್ ಫೇರ್ ಆಗಿ ಮಾಡಲಿ. ಅವರು ಆ ತನಿಖೆ ತನಕ ನಾನು ಅದನ್ನು ಕಾದು ನೋಡ್ತೀನಿ ಎಂಬ ವಿಚಾರವನ್ನು ಹೇಳಿದ್ದೀನಿ. 3 ತಿಂಗಳು ಕಾದು ನೋಡೋಣ. ಕಾದು ನೋಡಿದ ಮೇಲೆ ಅವ್ರದ್ದು ತನಿಖೆ ರಿಪೋರ್ಟ್ ಬಂದ ಮೇಲೆ ಇದರ ವಿಚಾರದಲ್ಲಿ ನಾನು ಪ್ರತಿಕ್ರಿಯೆ ಮಾಡ್ತೀನಿ ಯಾವ ರೀತಿ. ಅಲ್ಲಿ ತನಕ ಈ ವಿರೋಧ ಪಕ್ಷ ನಾಯಕರು ಅವರಿಗೇನಾದರೂ CBI ಮೇಲೆ ನಂಬಿಕೆ ಇದೆಯೋ ಇಲ್ಲ ನನಗೆ ಗೊತ್ತಿಲ್ಲ.
ಬಹುಶಃ ಅವ್ರಿಗೀಗಾಗಲೇ ಸಿಬಿಐ ಯಾವ ರೀತಿಯಲ್ಲಿ ಇನ್ವೆಸ್ಟಿಗೇಟ್ ಮಾಡಬೇಕು, ಯಾರ ಮೇಲೆ ಮಾಡಬೇಕು ಎಂಬ ಒಂದು ಇದನ್ನು ಸುಳಿವನ್ನು ಈಗ ರಾಜಕೀಯದ ದುರುದ್ದೇಶದಿಂದ ಮಾಡ್ತಾ ಇದ್ದಾರೆ ಅಂದರೆ ನನಗೆ ಡೌಟ್. ನಾನು ಕೇಳ್ತಾ ಇರೋದು ಅವರಿಗೆ ಮುಖ್ಯನೋ, ಗಣಪತಿಯವರ ಸಾವಿನ ಕಾರಣ ಮುಖ್ಯನೋ? ಸಾವಿ ಸಿಬಿಐಗೆ ಗಣಪತಿ, ಬಿಜೆಪಿಯವರಿಗೆ ಗಣಪತಿಯವರ ಸಾವಿನ ಕಾರಣ ಮುಖ್ಯವಾಗಿದ್ದರೆ ಅವರು ಸಿಬಿಐದು ತನಿಖೆ ತನಕ ಅವರು ಸಹಕಾರ ಕೊಡಬೇಕು. ಮತ್ತಲ್ಲದೆ ತಮ್ಮಲ್ಲಿರುವ ಸಾಕ್ಷಿ ಆಧಾರ, ಇವರು ಹೇಳ್ತಾ ಇದ್ರು ನಮ್ಮ ಹತ್ರ ಇದೆ, ಡಿ ಕೆ ರವಿ ಅವರು ವಿಚಾರ ಯಾವುದು ಸಾಕ್ಷಿ ಆಧಾರ ಕೊಡಲಿಲ್ಲ ಇವರು. ಈಗಲೂ ತಮ್ಮ ಏನು ಸಾಕ್ಷಿ ಆಧಾರ ಅದು ಸಿಬಿಐ ಮುಂದುಗಡೆ ಕೊಡಲಿ, ಅದರಲ್ಲಿ ನಾನೇ ಯಾವುದಾದ್ರು ರೀತಿಯಲ್ಲಿ ಭಾಗಿಯಾಗಿದ್ದರೆ ಬಹುಶಃ ತಾನೇ ಅದನ್ನು ಮಾಡಲಿ, ಸಿಬಿಐಗೆ ಕೆಲಸ ಮಾಡಿ ಯಾರೇ ತಪ್ಪು ಮಾಡಿ ನಾನೇ ತಪ್ಪು ಮಾಡಿ ರಾಜಕೀಯ ಎಲ್ಲರೂ ರಾಜಕೀಯ ಫಾಸಿಸ್ಟ್ ಮ್ಯಾಲಿಟಿಯನ್ನು ತೋರಿಸುವಂತ ನೂರು ಅದನ್ನು ಮಾಡುವಂತ ಈ ಒಂದು ಪ್ರವೃತ್ತಿ ಇವತ್ತಲ್ಲ ಮೊದಲಿಂದ ಮಾಡಿಕೊಂಡೇ ಬಂದಿದ್ದಾರೆ. ಬಹುಶಃ ಕಾಲದಲ್ಲಿ ಒಂದು ನೀವು ಹೇಳ್ತಿದ್ರೆ ಒಂದು ಕುರಿ ಹಿಡ್ಕೊಂಡು ಹೋಗ್ತಾರೆ, ನೂರು ಮೀಟರ್ ಹೋದಾಗ ಇಬ್ಬರು ಹೇಳಿದ್ರು ಏನಪ್ಪ ಈ ನಾಯಿನ ಎಲ್ಲಿಗೆ ಇಟ್ಕೊಂಡು ಹೋಗ್ತೀಯ ಅಂತ. ಆ ರೈತ ಹೇಳ್ತಾನೆ ಏನಪ್ಪ ನೀವು ಕಣ್ ಕಾಣೋದಿಲ್ವಾ, ಇದು ನಾಯಿ ಅಲ್ಲ ಇದು ಕುರಿ ಅಂತ ಹೇಳ್ತಾನೆ. ಇನ್ನೊಂದು 200 ಮೀಟರ್ ಹೋದಾಗ ಇಬ್ಬರು ಮೂರು ಜನ ಹೇಳ್ತಾರೆ ಏನಪ್ಪ ನಾಯಿ ಹಿಡ್ಕೊಂಡು ಹೋಗ್ತೀಯ ಅಂತ. ಆಗಲೂ ಹೇಳ್ತಾರೆ ಈಗ 4-5 ಸತಿ ಈ ಥರ ಹೇಳುವಾಗ ಒಂದು ಕಿಲೋಮೀಟರ್ ಒಳಗಡೆ ಹಾಕಿದ್ರೆ ಲಾಸ್ಟ್ಗೆ ಏನು ಮಾಡ್ತಾರೆ ಅಂದರೆ ಹಗ್ಗನ ಬಿಚ್ಚಿ ಏನಪ್ಪ ನಿಜವಾಗಿ ನಾಯಿ ಇರ್ಬೋದು ಅಂತ ಬಿಟ್ಟುಬಿಡ್ತಾರೆ. ಇದೇ ರೀತಿಯಲ್ಲಿ ಸುಳ್ಳು ಹೇಳಿ ಸತ್ಯ ಮಾಡುವಂತ ಫಾಸಿಸ್ಟ್ ಏನು ಹಿಟ್ಲರ್ ಕಾಲದಲ್ಲಿ ಇದ್ದದನ್ನ ಇವರು ಇವತ್ತು ಮಾಡ್ತಾ ಇದ್ದಾರೆ. ನಾನೇನು ಪ್ರತಿಕ್ರಿಯೆ ಮಾಡದ, ನನಗೆ ನಂಬಿಕೆ ಇದೆ ಸಿಬಿಐ ಮೇಲೆ, ನ್ಯಾಯಾಂಗದ ಮೇಲೆ ನಂಬಿಕೆ ಇದೆ. ಇವತ್ತು ಅವರು ತನಿಖೆ ಬರಲಿ, ಏನು ಡಿ ಕೆ ರವಿ ಅವರು ಹೆಸರು ತೇಜೋವಧೆ ಮಾಡಿದ್ರ ಅದೇ ರೀತಿಯಲ್ಲಿ ಸಂಪೂರ್ಣವಾಗಿ ಆ ತನಿಖೆ ತನಕ ನಾನು ಅದರ ವಿಚಾರದಲ್ಲಿ ಪ್ರತಿಕ್ರಿಯೆ ಮಾಡೋದಿಲ್ಲ. ನಂದೇ ಒಂದು ಇದ್ದರೆ ನಾನು ಜನರಲ್ಲಿ ತಮ್ಮ ಮೂಲಕ ಹೇಳ್ತಾ ಇರೋದು ಈ ಥರ ಸುಳ್ಳು ನಂಬಬೇಡಿ ಎಂಬ ಮಾತನ್ನು ಈ ಸಂದರ್ಭದಲ್ಲಿ ಹೇಳ್ತಾ ಇದೊಂದು ವಿಚಾರ. ಎರಡನೇ ವಿಚಾರ ಮುಗಿಸ್ಬಿಟ್ಟು ಆ ಮಳೆ ವಿಚಾರ ಮಾತಾಡ್ಬಿಡ್ತೀನಿ, ಅವರು ನನ್ನ ಅದು ಹೇಳ ಇದಕ್ಕೇನಾದ್ರೂ ಕ್ವಶನ್ಸ್ ಇದ್ರೆ ಕೇಳ್ಬೋದು. ಯಾವುದು ರೆಫರ್ಮೇಷನ್ ಹಾಕಿದ್ದೀನಿ? ಇಲ್ಲ, ಡಿ ಕೆ ರವಿ ಅವರ ವಿಚಾರದಲ್ಲಿ ಈಗಾಗಲೇ ನಾನು ಡೆಫರ್ಮೇಷನ್ ಕೇಸ್ ಹಾಕಿದ್ದೀನಿ. ಹಿರೇಮಠ ವಿಚಾರದಲ್ಲಿ ಬೇರೆ ಇನ್ನೊಂದು ಕೇಸಲ್ಲಿ ಡೆಫರ್ಮೇಷನ್ ಹಾಕಿದ್ದೀನಿ. ಇದು ತನಿಖೆ ಬರೋ ತನಕ ವೈಟ್ ಮಾಡ್ತೀನಿ, ತನಿಖೆ ಆದಮೇಲೆ ಇದಕ್ಕೂ ಡೆಫರ್ಮೇಷನ್ ಹಾಕ್ತೀನಿ. ಏನು ನಾನು ಎಲ್ಲರ ಮೇಲೆ ಡೆಫರ್ಮೇಷನ್ ಹಾಕ್ಲಿಕ್ಕೆ ಆಗೋದಿಲ್ಲ, ಯಾರು ಮುಖ್ಯವಾಗಿ ಇರ್ತಾರೆ ಯಾಕೆ ಎಲ್ಲರ ಮೇಲೆ ಮಾತಾಡಿದವ್ರ ಮೇಲೆಲ್ಲ ಮಾಡ್ಲಿಕ್ಕೆ ಆಗ್ತದ? ಈಗ ಅರ್ನಾಥ್ ಗೋಸ್ವಾಮಿ ಮೇಲೆ ಹಾಕಿದ್ದೀನಿ, ಟೈಮ್ಸ್ನವ್ರ ಮೇಲೆ ಹಾಕಿದ್ದೀನಿ, ಈ ರೀತಿ ಕೆಲವ್ರ ಮೇಲೆ ನಾನು ಆಯ್ಕೆ ಮಾಡಿಬಿಟ್ಟು ಹಾಕ್ತೀನಿ, ಎಲ್ಲರ ಮೇಲೆ ಹಾಕೋದಿಲ್ಲ. ನೋಡಿ ಬಿಜೆಪಿಯವರು ಏನಂದ್ರೆ ಹಿಟ್ ಆ್ಯಂಡ್ ರನ್ ಕೇಸ್ ಮಾಡ್ತಾರೆ ಅವರು. ಅವರು ಯಾವ್ದು ನಿಂತು ಬಿಟ್ಟು ಹೇಳೋದಿಲ್ಲ, ನೀವು ನೋಡಿರ್ಬೋದು ನೆನ್ನೆ ಹೇಳಿದ್ದಾರೆ ಏನು ನಾನೆಲ್ಲ ನನ್ನ ಹತ್ರ ರೆಕಾರ್ಡ್ ಎಷ್ಟು ಸತಿ ಹೇಳ್ತಾರೆ ರೆಕಾರ್ಡ್ ಇದೆ ಅಂದ್ಬಿಟ್ಟು. ಕಳೆದ ಸತಿ ಹೇಳಿದ್ರು ಮೂರು ಜನ ಮಂತ್ರಿಗಳ ಮೇಲೆ ರೆಕಾರ್ಡ್ ಇದೆ ನೀವು ಬರ್ದಿದ್ದು ಕೊಟ್ರ ಅವರು. ನೀವು ನೆನ್ನೆ ಮಾತ್ರ ಚೆನ್ನಾಗಿ ಕೇಳಿದ್ರ, ನೀವು ನಾನು ಅಪ್ರಿಸಿಯೇಟ್ ಮಾಡ್ತೀನಿ ನಿಮ್ಮನ್ನು, ಎಲ್ಲಿ ದಾಖಲೆ ಇದೆ ಅಂತ ಕೇಳಿದ್ರ. ದಾಖಲೆ ಇಲ್ಲ, ನಾನು ಹುಡುಕ್ತಾ ಇದ್ದೀನಿ, ದಾಖಲೆ ಇಲ್ಲದೆ ಆರೋಪ ಮಾಡ್ತಾರ? ದಾಖಲೆ ನೋಡಿ, ದಾಖಲೆ ಇಲ್ಲದೆ ಈಗ ನಾನು ಹೇಳ್ತಾ ಇರೋದು ದಾಖಲೆ ಇಲ್ಲದೆ ಯಾರಾದ್ರು ಆರೋಪ ಮಾಡ್ತಾರ? 2-3 ದಿವಸ ಆದ್ಮೇಲೆ ಮಾಡಬೇಕಾಯ್ತು, ದಾಖಲೆ ಇಟ್ಟುಬಿಟ್ಟು ನಿಮ್ಮ ಮುಂದೆಗಡೆ ಬರಬೇಕಾಯ್ತು. ನಿಮ್ಮ ನೀವು ಕೇಳಿದಾರ ಆಗ ದಾಖಲೆ ಇದೆಯಾ ಅಂತ ಕೇಳಿದಾರ? ಅದಕ್ಕೆ ಆ ಒಂದು ಅವಕಾಶ ಕೊಟ್ಟಿದ್ದಾರೆ? ಯಾರೋ ಆರೋಪ ಮಾಡಬೇಕಾದ್ರೆ ದಾಖಲೆ ಇಟ್ಟುಬಿಟ್ಟು ತಕೊಂಬಂದ್ಬಿಟ್ಟು ಆರೋಪ ಮಾಡಬೇಕು. ಇದು ಮೊದಲು ಆ ಥರ ಮಾಡಿದ್ದಾರೆ, ಹಿಟ್ ಆ್ಯಂಡ್ ರನ್ ಅಂತ ಹೇಳ್ಬಿಟ್ರೆ ಏನು 3 ಜನ ಮಂತ್ರಿಗಳ ಮೇಲೆ ಈಗ ಇವತ್ತಾಗ್ತದೆ ನಾಳೆ ಇದು ನನ್ನ ಹತ್ರ ದಾಖಲೆ ಇದೆ ದಾಖಲೆ ಇದೆ ಕೊಟ್ರ? ನೋಡಿ ಅವರಿಗೆ ಅದಕ್ಕೆ ನಾನು ಹೇಳ್ತಾ ಇದ್ದೇನೆ, ಅವತ್ತು ಹೇಳಿದೆ ಎತ್ತು ಕರೆ ಹಾಕಿದೆ ಅಂದ್ಬಿಟ್ಟು ಹಗ್ಗ ತಗೊಳ್ಳಿ ಅಂತ ಹೇಳೋ ರೀತಿಯಲ್ಲಿ ಅವರು
ಹೈಕೋರ್ಟ್ ಮ್ಯಾಜಿಸ್ಟ್ರೇಟ್ ಕೋರ್ಟ್ ಅಲ್ಲಿ ನನ್ನ ಮೇಲೆ ನೇರವಾದ ಇದು ಮಾಡಿ ಎಫ್ಐಆರ್ ಮಾಡಿ ತನಿಖೆ ಮಾಡಿ ಆರ್ಡರ್ ಮಾಡಿದೆ ಕೆ ಜೆ ಜಾರ್ಜ್ ಅಂತ ಇಟ್ಟುಕೊಂಡು. ಇದರಲ್ಲಿ ನೋಡಿ, ನಿಮ್ಮ ಇಡೀ ಸುಪ್ರೀಂ ಕೋರ್ಟ್ ಜಡ್ಜ್ಮೆಂಟ್ ಕೊಡ್ತೀನಿ ಎಲ್ಲಿದೆ ಈಗ ಹೇಳಿದಿಲ್ಲ, ಇದರಲ್ಲಿ ಏನೋ ಇದೆಯಾ? ಇದರಲ್ಲಿ ಏನು ಹೇಳ್ತಾರೆ, ಅವರು ತನಿಖೆ ಮಾಡಬೇಕು, ತನಿಖೆ ಮಾಡೋದಕ್ಕೆ ಅದು ಕಾರಣ ಕಂಡುಹಿಡಿಬೇಕು, ಮತ್ತೆ ಯಾರಿಂದ ಆಗಿದೆ ಅಂತ ಇಟ್ಟುಬಿಟ್ಟು ತನಿಖೆ ಅದು 3 ತಿಂಗಳು ವೇಟ್ ಮಾಡ್ಲಿಕ್ಕೇನಂತೆ ಇವರಿಗೆ. ಇಲ್ಲ, ಮುಂದುವರಿಸಬಹುದು, ಅವರು ಹೊಸ ಫ್ರೆಶ್ ನೋಡಿ. ಈಗ ಅವ್ರಿಗೆ ಬಿಟ್ಟಿದ್ದು, ಅವ್ರು ಏನ್ ಹೇಳ್ತಾರೆ, ರೀಸನ್ ಏನ್ ಹೇಳ್ತಾರೆ ಅಂತ ಹೇಳ್ಬಿಟ್ರೆ, ಯಾರು ಮಾಡಿದಾರೆ ಅಂತ ಹೇಳಲ್ಲ, ಕಾರಣ ಸತ್ತಿದ್ದಾರೆ ಅಂತ ಹೇಳುದಿಲ್ಲ. ಸಿಬಿಐ ಅವರು ಕ್ಲಿಯರ್ ಆಗಿ ಹೇಳ್ದ ನೋಡಿ. ಅಲ್ಲ, ಕೇಳಿ, ಇದಕ್ಕೆ ಕೇಳಿದ್ದೀನಿ. ನೀವು ಸ್ವಲ್ಪ, ನೀವು ನನ್ನ ಮೇಲೆ ದೋಷಾರೋಪ ಮಾಡಲಿಕ್ಕೆ ಕ್ವಶನ್ ಕೇಳಿ ನಾನು ಏನ್ ಮಾಡ್ಲಿಕ್ಕಾಗಲ್ಲ. ಇಲ್ಲಿ ನೋಡಿ, ಇಟ್ ವಿಲ್ ಬಿ ಓಪನ್ ಟು ದ ಸಿಬಿಐ ಟು ಅಸರ್ಟೈನ್ ದ ನೇಚರ್ ಆಫ್ ಅಫೆನ್ಸ್ ಇಫ್ ಎನಿ. ಇಷ್ಟು ಕ್ಲಿಯರ್ ಆಗಿ ಹೇಳಿದ ಮೇಲೆ ನೀವು ಅದೇ ಕಂಟಿನ್ಯೂಸ್. ಈಗ ಹಳೇದು ತಗೋಬಹುದು, ಹೊಸದಾಗಿ ಮಾಡಬಹುದು. ಇಲ್ಲಿ ಏನು, ಇಟ್ ವಿಲ್ ಬಿ ಓಪನ್ ಟು ದ ಸಿಬಿಐ ಟು ಅಸರ್ಟೈನ್ ದ ನೇಚರ್ ಆಫ್ ಅಫೆನ್ಸ್ ಕಮಿಟೆಡ್ ಅಂಡ್ ಬೈ ಹೂಮ್. ಇಷ್ಟು ಕ್ಲಿಯರ್ ಆಗಿ ನೀವು ಸುಪ್ರೀಂ ಕೋರ್ಟ್ ಬಂದ ಮೇಲೆ ಮತ್ತೆ ಹೇಳ್ತಿರಲ್ಲ ನೋಡಿ, ನೀವು ಕಲ್ಲು ಹುಡುಕಿ ಹೋಗ್ಬೇಡಿ ಕಂಟಿನ್ಯೂಸ್ ಜಾತ್ರೆ ನೋಡಿ ನೋಡಿ. ಅವರು ಯಾರಿಲ್ಲ ವಿತೌಟ್ ಎಕ್ಸ್ಪ್ರೆಸಿಂಗ್ ಎನಿ ಒಪಿನಿಯನ್ ಆನ್ ಮೆರಿಟ್ಸ್. ಅವರು ಸಿ ಎ ರಿಪೋರ್ಟ್ ವಿಚಾರನೂ ಹೇಳಲಿಲ್ಲ, ಯಾರು ಮಾಡಿದಾರೆ ಕ್ಲಿಯರ್ ಆಗಿ, ಇಷ್ಟು ಕ್ಲಿಯರ್ ಆಗಿ ಹೇಳಿದ್ದಾರೆ. ನೀವು ಒಂದು ಸಿಬಿಐ ತನಿಖೆ ಬರೋದ್ರೆ ತನಿಖೆ ರಿಪೋರ್ಟ್ ಬರ್ಬೇಕು, ತನಿಖೆ ಯಾರು ಅಫೆನ್ಸ್ ಆಗುತ್ತೆ. ಎಫ್ಐಆರ್ ವಿಲ್ ಬಿ ಸ್ಟ್ಯಾಂಡ್ ಇಲ್ಲ, ಎಫ್ಐಆರ್ ಆಲ್ರೆಡಿ ಈ ರಿಪೋರ್ಟ್ ಇಸ್ ಫೈಲ್. ಐ ವಿಲ್ ಟೆಲ್ ಯು ಒನ್ ಥಿಂಗ್, ಎನಿ ಇಸ್ ಆಲ್ರೆಡಿ ಇನ್ ದ ಕೋರ್ಟ್, ದ ಬಿ ರಿಪೋರ್ಟ್ ಇಸ್ ಆಲ್ರೆಡಿ ನೌ. ಸಿಬಿಐ ಹ್ಯಾಸ್ ಟು ಅಸರ್ಟೇನ್ ಅಂಡ್ ಇನ್ವೆಸ್ಟಿಗೇಟ್ ದ ಕೇಸ್, ಸಿಬಿಐ ಹ್ಯಾಸ್ ಟು ಫೈಂಡ್ ಔಟ್ ದ ಥಿಂಗ್, ಅಂಡ್ ಸಿಬಿಐ ಹ್ಯಾಸ್ ಟು ಫೈಲ್ ಎ ಚಾರ್ಜ್ ಶೀಟ್ ಇಫ್ ಅಫೆನ್ಸ್ ಹಸ್ ಕಮಿಟೆಡ್ ಅಂಡ್ ಬೈ ಹೂಮ್ ಇಟ್ ಹ್ಯಾಸ್ ಟು ಫೈಲ್ ಎ ಚಾರ್ಜ್ ಶೀಟ್. ಸಿಬಿಐ ಇಸ್ ನಾಟ್ ಅ ಅಥಾರಿಟಿ ಟು ಪನಿಶ್ ಎನಿಬಡಿ, ಇಟ್ ಈಸ್ ದ ಕೋರ್ಟ್ ಈಸ್ ದ ಥಿಂಗ್, ಅಂಡ್ ದೇರ್ ಐ ಕ್ಯಾನ್ ಚಾಲೆಂಜ್ ದ ವಾಟ್ ಅವರ್ ದ ಸಿಬಿಐ ಆಲ್ಸೋ. ನೋಡಿ, ನಾನು ಹೇಳ್ತಾ ಇದ್ದಲ್ಲ ಯಾವ ಕಂಟಿ ರಿಪೋರ್ಟ್ ಇದ್ರು ಮತ್ತೆ ನಿಮ್ಮ ಮೇಲೆ ಸಸ್ಪಿಷನ್ ಇದ್ರೆ ಮತ್ತೆ ನೋಡಿ, ಸಸ್ಪಿಷನ್ ಇದೆ ಅಂತ ಹೇಳಿದ ಕೂಡಲೇ ರಿಸೈನೇಷನ್ ಮಾಡೋಕೆ ಅವಶ್ಯಕತೆ ಇಲ್ಲ. ಅವರು 3 ತಿಂಗಳಿಗೆ ಅವಕಾಶ ಕೊಟ್ಟಿದ್ದಾರೆ, ನೀವು ಅದು ಬರಲಿ 3 ತಿಂಗಳು. 3 ತಿಂಗಳು ಆದ್ಮೇಲೆ ನೀವು ಈ ಕ್ವಶನ್ ಕೇಳಿ ನನಗೆ, ಆಗ ನಾನು ಉತ್ತರ ಕೊಡ್ತೀನಿ ಮಾಡ್ತೀನಿ ಇಲ್ಲ ಅಂತ. ನೀವು 3 ತಿಂಗಳು ನೀವು ಇದು ಏನಂತ ತೊಗೊಬಿಟ್ರೆ ತುಪ್ಪಾಕಿ ಒಳಗಡೆ ಹೋಗಿ ಗುಂಡೆ ಹರಿಸಿದಂಗೆ ಮಾಡಿಬಿಟ್ರೆ ಹಂಗಾಗ್ತದೆ. ಸ್ವಲ್ಪ ವೇಟ್ ಮಾಡಿ ನೋಡಿ. ಅದಕ್ಕೆ ನಾನು ಅವ್ರು 16ನೇ ತಾರೀಕು ಮಾಡಿ ಅವರಿಗೆ ನಿಜವಾಗಿ ಯಾವುದೇ ಒಂದು ವಿಚಾರ ಅವರಿಗೆ ಇದು ಮಾಡ್ಲಿಕ್ಕಿಲ್ಲ. ಅಮಿತ್ ಶಾ ಅವ್ರು ಬಂದು ಇಬ್ರು ಹೇಳಿ ಹೋಗಿದ್ದಾರೆ, ಏನ್ರಿ ನಿದ್ರೆ ಮಾಡ್ತಾ ಇದಾರೆ, ಹೇಳ್ರಿ ಹೇಳ್ರಿ ಅಂತ ಹೇಳ್ಬಿಟ್ರೆ ಇದೆಲ್ಲ ಹುಡ್ಕೊಂಡು ಏನಿಲ್ಲದ ವಿಚಾರ ಯಾರಾದ್ರೂ ಒಂದು ಇರಬೇಕಲ್ಲ. ಈ ಸುಪ್ರೀಂ ಕೋರ್ಟ್ ಆರ್ಡರ್ ಮೇಲೆ ಯಾರಾದರೂ ಹೋಗಿ ಮಾಡ್ಲಿಕ್ಕಾಗ್ತದ? ಅವರು ಸರ್ಕಾರದ ಸಿಬಿಐನೇ ಮಾಡ್ತಾ ಪೇಷನ್ಸ್ ಬೇಕಲ್ಲ ಅವ್ರಿಗೆ. ನಾನು ಭಾರಿ ನೋಡಿ, ನಾವು ಸಕ್ರಿಯವಾಗಿ ಕೆಲಸ ಮಾಡ್ತೀವಿ, ನಾವು ಕಾಂಗ್ರೆಸ್ಗೆ ಭಾರಿ ಬಲವಾಗಿ ಕೆಲಸ ಮಾಡ್ತೀವಿ, ಕಾಂಗ್ರೆಸ್ ಸ್ಟ್ರಾಂಗ್ ಮಾಡ್ತೀವಿ. ಅದಕ್ಕೋಸ್ಕರ ಇದು ಈಗ ಬೆಂಗಳೂರಲ್ಲಿ ಭಾರಿ ಒಳ್ಳೆ ಕೆಲಸಗಳಾಗ್ತಾ ಇದೆ, ಎಲ್ಲ ಮಾಡಿದೆ, ಎಲ್ಲ ಆಗಿದೆ, ಎಲ್ಲ ಸಮಸ್ಯೆಗಳ ಪ್ರಾರಂಭ ಮಾಡಿದೀವಿ. ಅವ್ರದ್ದು ಏನಿದೆ ಅದೆಲ್ಲ ಸ್ವಲ್ಪ ಅಲುಗಾಡ್ಲಿಕ್ಕೆ ಶುರು ಆಗಿದೆ ಈಗ. ಅದಕ್ಕೆ ಜಾರ್ಜ್ ಜನ ಬೇಗ ರಾಜೀನಾಮೆ ಕೊಟ್ಟು ಮನೆ ಕಳಿಸಿಬಿಟ್ರೆ ಆಗದು. ಗೃಹಮಂತ್ರಿ ಆಗಲೂ ಹಂಗಿದೆ, ಯಾವುದೇ ಮತೀಯ ಗಲಭೆ ಅಲ್ಲಿಗೆ ಬಿಡಲಿಲ್ಲ, ಯಾವುದೇ ಫೈರಿಂಗ್ ಆಗಲಿಲ್ಲ, ಯಾವುದೇ ಟಿಯರ್ ಗ್ಯಾಸ್ ಆಗಲಿಲ್ಲ, ಯಾವುದೇ ಮೇಜರ್ ಲಾಠಿ ಚಾರ್ಜ್ ಆಗಲಿಲ್ಲ. ಈ ಅದಕ್ಕೆ ಇವರು ಗೃಹಮಂತ್ರಿ ಆಗಿದ್ರೆ ನಮ್ಮದು ನಡೀಲಿಕ್ಕೆ ಬಿಡೋದಿಲ್ಲ ರಾಜಧಾನಿ ಕೊಡಿ, ಈ ಥರ ಮಾಡ್ತಾರೆ. ನಾನು ರಾಜೀನಾಮೆ ಕೊಡಬೇಕು ಅವಶ್ಯಕತೆ ಬರೋದಿಲ್ಲ. ಈಗ ನಾನು ಅದರ ವಿಚಾರದಲ್ಲಿ ಸಿಬಿಐ ಅವರು ಫ್ರೀ ಆ್ಯಂಡ್ ಫೇರ್ ಆಗಿ ಇನ್ವೆಸ್ಟಿಗೇಷನ್ ಮಾಡಲಿ, ಇನ್ವೆಸ್ಟಿಗೇಷನ್ ಮಾಡಿದ್ಮೇಲೆ ಸಿಬಿಐದು ರಿಪೋರ್ಟ್ ಬಂದ ಮೇಲೆ ಅದರಲ್ಲಿ ಪ್ರತಿಕ್ರಿಯೆ ಮಾಡ್ತೀನಿ. ಆ ಟೈಮಲ್ಲಿ ಏನು ಮಾಡ್ತದೆ ನೋಡಿ. ನೀವು, ನಾನು ಸಿಐಡಿ ಇನ್ವೆಸ್ಟಿಗೇಷನ್ ಟೀಮ್ ಅಲ್ಲ, ನಾನು
ಅವತ್ತು ಗಣಪತಿ ಅವರು ಸತ್ತಾಗ ನಾನು ಗೃಹಮಂತ್ರಿ ಆಗಿರಲಿಲ್ಲ, ಅದು ತಪ್ಪು ಹೇಳ್ತಾ ಇದ್ದಾರೆ ನನ್ನ ಯಡಿಯೂರಪ್ಪನವರು. ಅವ್ರು ಗೃಹಮಂತ್ರಿ ಆಗಿದ್ರು ಅಂದರು, ನಾನು ಗೃಹಮಂತ್ರಿಯಾಗಿ ರಾಜೀನಾಮೆ ಕೊಟ್ಟು 7-8 ತಿಂಗಳಾಗಿತ್ತು. ಅವರು ಗಣಪತಿ ಅವರು, ನಾನು ಬೆಂಗಳೂರು ಡೆವಲಪ್ಮೆಂಟ್ ಮಿನಿಸ್ಟರ್ ಆಗಿದ್ದೆ. ಈಗ CID ಅವರು ಏನು ಇನ್ವೆಸ್ಟಿಗೇಷನ್ ಮಾಡಿದ್ರು, ಏನು ಮಾಡಿದ್ರು, ಈಗ ತನಿಖೆಯಲ್ಲಿ ಬರ್ತದೆ. ಅದನ್ನು CBI ಅವ್ರು ಕೇಳ್ತಾರೆ, CID ಅವರು ಅದಕ್ಕೆ ಆನ್ಸರ್ ಕೊಡ್ತಾ ಹೊರತು ನಾನೇ ಕ್ಯಾನ್ಸಲ್ ಮಾಡಲಿ? ನಾನು ಆ ಟೈಮಲ್ಲಿ ಗೃಹಮಂತ್ರಿಯಾಗಿ ಇರಲಿಲ್ಲ, ನಾನು ಆ ವರ್ಷ ಬೆಂಗಳೂರು ಡೆವಲಪ್ಮೆಂಟ್ ಮಿನಿಸ್ಟರ್ ಟೈಮಲ್ಲಿ. ಯಾವುದು ನೋಡಿ, ಯಾವುದೇ ಇರಲಿ ಮಿಸ್ಟೇಕ್ ಆಗಬಾರ್ದಲ್ಲ. ಒಬ್ಬ ಒಂದು ಗೃಹಮಂತ್ರಿ ಅಲ್ಲದವ್ರನ್ನ ಗೃಹಮಂತ್ರಿ ಅವ್ರು ಆಗಿದ ಟೈಮಲ್ಲಿ ಆಗಿದೆ ಅಂದ್ಬಿಟ್ಟು ಹಂಗಾದ್ರೆ ಎಲ್ಲ ಮಿಸ್ಟೇಕ್ಗಳೇ ಆಗ್ತಾ ಇದೆ ಅಂತ ನಾನು ಹೇಳ್ತಾ ಇದ್ದೆ. ನಾನು ಕೆದಕುವುದು ಹೇಳಲಿಲ್ಲ, ದಯವಿಟ್ಟು ಇರಲಿಲ್ಲ ನೋಡಿ, ನಾನು ಎಲ್ಲಿ ಹೇಳಲಿಲ್ಲ, ದಾಖಲೆ ವಿಚಾರ ಹೇಳಲಿಲ್ಲ, ಕೆದಕುವ ವಿಚಾರ ಹೇಳಲಿಲ್ಲ. ನೀವು ಬೇಕಾದ್ರೆ ರೆಕಾರ್ಡ್ ತೆಗೆದು ನೋಡಿ ಸಿ ಅದೇನಾಗಿದೆ ಅಂತ ಹೇಳ್ಬಿಟ್ರೆ, ಇಲ್ಲಿ ಅವ್ರದ್ದು ಬೆಂಗಳೂರು ಸಿಟಿ ತಮ್ಮದು ಭಾರಿ ಸ್ಟ್ರಾಂಗ್ ಅಡಿಪಾಯ ಇದೆ, ನಮ್ಮ ದೊಡ್ಡ ಸ್ಟ್ರಾಂಗ್, ನಾವು ಇದೇ ಬೆಂಗಳೂರನ್ನ ನಂಬಿಬಿಟ್ಟು ಇದ್ದಾರೆ. ಈಗ ನಾವು ಕೆಲಸ ಮಾಡ್ತಾ ಇರುವಾಗ ಜನರದ್ದು ಮನೋದು ಇದು ಬದಲಾವಣೆ ಆಗ್ತಾ ಇದೆ ಅಂತ ಆತರ ಹೇಳಿದೀನಿ. ಇವತ್ತು ಬರೆ ಅದಲ್ಲ, ಇಲ್ಲ ಅದು ನೋಡಿ, ಯಾರೇ ತಪ್ಪು ಮಾಡಿದ್ರು ಇನ್ಕ್ಲೂಡಿಂಗ್ ನಾನು ಸಮೇತ ತಪ್ಪು ಮಾಡಿದ್ರು, ಉಪ್ಪು ತಿಂದವನು ನೀರು ಕುಡಿಯಲೇಬೇಕು ಅಂದ್ಬಿಟ್ಟು ಏನು ಇದಿದೆ ಅದೇ ರೀತಿಲಿ ಆಗ್ತದೆ. ಅದು ತಪ್ಪು ಮಾಡಿದವರು ಯಾರು, ನಾನು ಕದಕುದು ವಿಚಾರಕ್ಕೆಲ್ಲ ಹೋಗೋದಿಲ್ಲ, ಅವೇ ಕದಕೋ ಸಾಕ. ಈಗ ಮಳೆ ವಿಚಾರದಲ್ಲಿ ಯಡಿಯೂರಪ್ಪನವರು ನಿನ್ನೆ ಹೇಳಿದ್ರು ಏನೊಂದು ಹೇಳ್ಬಿಟ್ರೆ, ನಾನು ಇವತ್ತು ಬರ್ತೇನೆ, ನಾನು ನೀವು ಕೇಳೋದಕ್ಕೆ ಮತ್ತೆ ಕೊಡ್ತೀನಿ. ಇಲ್ಲ ಹಂಗೆಲ್ಲ, ಈಗ ಒಂದು ನಾನು ಹೇಳ್ತೀನಿ. ಈಗ ಯಡಿಯೂರಪ್ಪನವರು ಮಳೆ ವಿಚಾರದಲ್ಲಿ ಹೇಳಿದ್ರು, ಜಾರ್ಜ್ ಇದನ್ನು ನಿಭಾಯಿಸಲಿಕ್ಕೆ ಅಸಮರ್ಥರು ಅಂತ ಹೇಳಿದ್ರು. ಯಾಕೆ ನೋಡಿ, ಅದೆಲ್ಲ ಕೇಳಿ, ನಾನು ಹೇಳ್ತೀನಿ ನೀವು ಮತ್ತೆ ಕೇಳಿ. 2014 ಯಡಿಯೂರಪ್ಪನವರು ಇದಾಗಿದ್ದರು, ಮುಖ್ಯಮಂತ್ರಿ ಆಗಿದ್ದು. ಆರ್ ಅಶೋಕ್ ಅವರು ಬೆಂಗಳೂರು ಇನ್ಚಾರ್ಜ್ ಮಿನಿಸ್ಟರ್ ಆಗಿದ್ದರು. 2010 ಅಲ್ಲಿ ಇದು 2010 ನೋಡಿ, ರಿಪೋರ್ಟ್ September 25, 2010 ಹಿಂದೂ ಪೇಪರ್ಲಿ ಬಂದಿದೆ. ಯಾವ್ಯಾವ ಏರಿಯಾದಲ್ಲಿ ಮಳೆ ಬಂದಿದೆ, ಯಾವ ಇದು ಕಿನೋ ಥಿಯೇಟರ್ದು ಬ್ರಿಡ್ಜ್ ಇದೆ, ಮತ್ತೆ ಆಂಜನೇಯ ಸ್ವಾಮಿ ದೇವಸ್ಥಾನ ಫುಲ್ಲು ಮುಗಿದಿತ್ತು, ಅದು ಪೂಜೆನೇ ಒಂದು ವಾರ 10 ದಿವಸಕ್ಕೆ ಪೂಜೆನೇ ಕ್ಯಾನ್ಸಲ್ ಮಾಡಿಬಿಟ್ಟಿದ್ರು, ಎಲ್ಲ ಕಡೆ ನೀರು ನುಗ್ತಾ ಇದ್ರು. ಈಗ ಇವರು ನಮ್ಮ ಇದು ಅಷ್ಟೇ, ಮೊನ್ನೆ ಹೋಗಿ ವಿಸಿಟ್ ಮಾಡಿದ್ರಲ್ಲ, ಇದೊಂದು ಎಲ್ಲ ಕಡೆನೂ ನೀರು ಫುಲ್ಲು ನಿಂತು. ಈಗ ನೀವು ಇದಾಗಿ ಆಗ್ತದೆ, ಅದು ಏನು ಮಾಡ್ಲಿಕ್ಕಾಗಲ್ಲ. ಬಟ್ ನೀವು ಇದಾಗ ಎಷ್ಟು ದುಡ್ಡು ಕೊಟ್ಟಿದ್ದೀರ? ನಮ್ಮಲ್ಲಿ ಏನಾಗಿದೆ ಪ್ರಾಬ್ಲಮು ನೀವು ಹೇಳ್ತೀನಿ. 842 kilometers ಪ್ರೈಮರಿ ಮತ್ತು ಸೆಕೆಂಡ್ರಿ ಡ್ರೈನ್ ಇದೆ. ದಾಖಲೆ ನೀರು ಬರುವಾಗ ನಮ್ಮ ಮಳೆ ನೀರು ನಾವು ತಡ್ಕೊಳ್ಲಿಕ್ಕಾಗೋದು ಒಂದು 8-9 centimeters ಮಳೆ ನೀರು ಬಂದ್ಬಿಟ್ಟು ಆಗ್ತದೆ. ಅದು ಆ ಒಂದು ಟೈಮು, ಯಾವಾಗ ಅಲ್ಪಾವಧಿಯಲ್ಲಿ ಹೆಚ್ಚು ಮಳೆ ನೀರು ಬಂದ್ಬಿಟ್ರೆ ಹೆಚ್ಚು ನೀರು ಪ್ರೈಮರಿ ಮತ್ತು ಸೆಕೆಂಡ್ರಿ ಡ್ರೈನ್ಗೆ ಬರ್ತದೆ. ಆಗ ಏನಾಗ್ತದೆ, ಸಮಯ ಹಿಡಿತದೆ ಅದರ ಡ್ರೈನ್ ಆಗಿ ಡ್ರೈನ್ ಔಟ್ ಆಗಲಿ, ಮತ್ತೆ ಹಲವಾರು ಎನ್ಕ್ರೋಚ್ಮೆಂಟ್ ಬೇರೆ ಆಗಿತ್ತು. ಇದೊಂದು ಮಳೆ ನೀರು. ಮತ್ತೆ ಇನ್ನೊಂದು ಏನಾಗಿ ನೋಡ್ತಾ ಇದ್ದೀವಿ, ಏನೊಂದು ಈ ಕಸಗಳು ಪ್ಲಾಸ್ಟಿಕ್ಕು ಎಲ್ಲ ಹೋಗಿ ನಮ್ಮ ಬ್ರಿಡ್ಜ್ಗಳಿರ್ತದೆ, ಪೈಪ್ ಲೈನ್ ಹೋಗಿರ್ತದೆ, ಅದಕ್ಕೆಲ್ಲ ಅಡ್ಡಾಗಿ ನಿಂತ್ಬಿಟ್ಟು ಅಲ್ಲಿ ಫ್ಲಡ್ ಆಗೋ ಚಾನ್ಸಸ್ ನಾವು ನೋಡ್ತಾ ಇದ್ದೀವಿ. ಇದಕ್ಕೆ ಇವ್ರ ಕಾಲದಲ್ಲಿ ಇಷ್ಟೆಲ್ಲ ಆಗ್ಬಿಟ್ಟು ಇವಷ್ಟು ನಮ್ಮೆಲ್ಲ ಹೇಳ್ತಾರೆ, ಇವ್ರ ಕಾಲದಲ್ಲಿ ಎಷ್ಟು ದುಡ್ಡು ಕೊಟ್ಟಿದ್ದಾರೆ 2012-13 ಖರ್ಚು ಮಾಡಿದ್ರು ಅಲ್ಲಿ ತನಕ ಒಂದು ವರ್ಷದಲ್ಲ 664 crore ಖರ್ಚಾಗಿದೆ, 53 kilometers ಆಗಿದೆ. ನಮ್ಮ ಸರ್ಕಾರ ಬಂದ ಮೇಲೆ 79 crore rupees 13-14 ಖರ್ಚು ಮಾಡಿದೀವಿ, 18.12 kilometers. ಅದು 14-15 101 crore rupees ಖರ್ಚು ಮಾಡಿ 20.5 kilometers ರಾಜಕಾಲುವೆನ ಅದು ಇದು ಮಾಡಿದ್ರು. 15-16 148 crore rupees ಖರ್ಚು ಮಾಡಿ 22 kilometers ಆಗಿದೆ. 16-17 189 crore ಖರ್ಚು ಮಾಡಿ 28-30 kilometers ಆಗಿದೆ.
ಈಗ ಸುಮಾರು 800 ಕೋಟಿ ರಾಜಕಾಲುವೆ ಕೊಟ್ಟಿದ್ದೀವಿ. ಈಗ ಕಳೆದ 2-3 ತಿಂಗಳಿಂದ ಕೆಲಸ ಪ್ರಾರಂಭ ಮಾಡಿದ್ದಾರೆ. ಕೆಲಸಗಳು ನೀವು ಹೇಳ್ತಾರೆ, ಎಲ್ಲರೂ ಕೇಳ್ತಾರೆ, 1,000 ಕೋಟಿ ಕೊಟ್ಟಿದ್ದೀವಿ, 800 ಕೋಟಿ ಕೊಟ್ಟಿದ್ದೀವಿ ಅಂತ ಹೇಳ್ತಾರೆ. ಕೆಲಸಗಳೆಲ್ಲ ಕೆಲಸಗಳು ಈಗ ಪ್ರಾರಂಭ ಆಗಿ ನಾನು ಮೊದಲೇ ಹೇಳಿದ್ದೀನಿ. ನಮ್ಮಲ್ಲಿ ಏನಾಗಿದೆ ಅಂತ ಹೇಳ್ಬಿಟ್ಟು ಸಮಯ ತಗೊಳ್ತದೆ. ಫಸ್ಟು ಒಂದು ವರ್ಕು ಯಾವುದಕ್ಕೆ ಅಂತ ಹೇಳ್ಬಿಟ್ಟು ಬಜೆಟ್ಲಿ ಹಾಕ್ತಾರೆ, ಕ್ಯಾಬಿನೆಟ್ಲಿ ಅಪ್ರೂವ್ ಮಾಡಿಬಿಡ್ತಾರೆ. ಇದು ನಂತರ ಅದಕ್ಕೆ ಡಿ ಪಿ ಆರ್ ಮಾಡಲಿಕ್ಕೆ ಒಂದು ಟೆಂಡ್ರ್ ಕರಿಬೇಕು. ಡಿ ಪಿ ಆರ್ ಮಾಡಲಿಕ್ಕೆ ಟೆಂಡ್ರು ವರ್ಕಿಗೆಲ್ಲ, ಅದಾದ ಮೇಲೆ